ಉತ್ಸವ ಸಂದರ್ಭಗಳಲ್ಲಿ ಧ್ವಜಾರೋಹಣದ ಹಕ್ಕನ್ನ ಶಾಸಕರಿಗೆ ಕೊಡಬೇಕು ಅನ್ನೋದನ್ನ ಶಾಸಕರು ಪ್ರತಿಪಾದಿಸುತ್ತಾ ಇದ್ದಾರೆ ಧ್ವಜಾರೋಹಣದ ಹಕ್ಕಿಗಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಶಾಸಕರು ನಿರ್ಧಾರವನ್ನ ಕೈಗೊಂಡಿರೋದು ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು ಅಂತ ಶಾಸಕರು ಒತ್ತಡವನ್ನ ಹೇರಿದ್ರು ಹೀಗಾಗಿ ವಿಧಾನಸಭಾ ಹಕ್ಕು ಬಾಧ್ಯತಾ ಸಮಿತಿ ಶಿಫಾರಸಿಗೆ ನಿರ್ಧಾರ ಕೈಗೊಂಡ್ರು ಶಾಸಕರು ಇಂಡಿವಿಜುವಲಿ ಕೈಗೊಂಡಿರುವ ನಿರ್ಧಾರ ಇದಲ್ಲ ಶಾಸಕ ಅಜಯ್ ಸಿಂಗ್ ನೇತೃತ್ವದಲ್ಲಿ ಹಕ್ಕು ಬಾಧ್ಯತಾ ಸಮಿತಿ ಸಭೆ ನಡೆಸಿತು ಆ ಸಮಿತಿಯ ಅಧ್ಯಕ್ಷ ಅಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ನಿರ್ಧಾರ ಆಗಿದೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಎಂಥ ಆಚರಣೆಗಳ ಸಂದರ್ಭ ಸ್ಥಳೀಯ ಶಾಸಕರಿಗೆ ಧ್ವಜಾರೋಹಣದ ಹಕ್ಕು ಕೊಡಬೇಕು ಅಂತ ಪ್ರತಿಪಾದಿಸುತ್ತಾ ಇದ್ದಾರೆ ಸದ್ಯ ಸ್ಥಳೀಯ ಶಾಸಕರಿಗೆ ಧ್ವಜಾರೋಹಣ ಮಾಡುವ ಹಕ್ಕಿಲ್ಲ ಈ ಬಗ್ಗೆ ಸಭೆಯಲ್ಲಿ ಬೇಸರವನ್ನ ಕೆಲ ಶಾಸಕರು ಹೊರಹಾಕಿದ್ದಾರೆ ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಿ ಶಿಫಾರಸು ಮಾಡುವುದಕ್ಕೆ ವಿಧಾನಸಭಾ ಹಕ್ಕು ಬಾಧ್ಯತಾ ಸಮಿತಿ ಅಜಯ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗ ಶಿಫಾರಸು ಮಾಡುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಹಾಗೇನೇ ಕನ್ನಡ ರಾಜ್ಯೋತ್ಸವ ಈ ತರದ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಆಚರಣೆ ಆದಾಗ ತಾಲ್ಲೂಕು ಮಟ್ಟದಲ್ಲಿ ಜಿಲ್ಲಾ ಪಂಚಾಯತ್ ಮಟ್ಟದಲ್ಲಿ ಅಲ್ಲಿನ ಅಧಿಕಾರಿಗಳು ಈ ಜವಾಬ್ದಾರಿಯನ್ನು ನಿಭಾಯಿಸುತ್ತಾರೆ ಅದನ್ನ ಸ್ಥಳೀಯ ಶಾಸಕರಿಗೆ ಕೊಡಬೇಕು ಅನ್ನೋದು ಸಮಿತಿಯ ಉದ್ದೇಶ ನಿರ್ಧಾರ ಆಗಿದೆ ಈ ಬಗ್ಗೆ ಡಿಟೇಲ್ಸ್ ಪಡೆಕೊಳ್ಳೋಣ ನಮ್ಮ ಹಿರಿಯ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ದುರ್ಗದ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಹನುಮಂತ ಈ ತರದ ಶಿಫಾರಸು ಇದೆ ಮೊದಲ ಅಥವಾ ಈ ಹಿಂದೆನೂ ಆಲೋಚನೆ ಇತ್ತ ಇದನ್ನ ಕೇಂದ್ರ ಸಮ್ಮತಿ ಸೂಚಿಸುವಂತ ಸಾಧ್ಯತೆಗಳು ಎಷ್ಟು ಹನುಮಂತ ಅಭಿಷೇಕ್ ಇದೆ ಮೊದಲ ಬಾರಿಗೆ ಶಾಸಕರು ತಮ್ಮ ಹಕ್ಕನ್ನ ಪ್ರತಿಪಾದನೆ ಮಾಡಿರುವಂತದ್ದು ಇದರ ಮೊದಲ ಬಾರಿಗೆ ಹಾಗಾಗಿ ಹಕ್ಕು ಬಾಧ್ಯತಾ ಸಮಿತಿಯಲ್ಲಿ ಇದನ್ನ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಶಾಸಕರಿಗೂ ಕೂಡ ಧ್ವಜಾರೋಹಣ ಮಾಡುವಂತ ಹಕ್ಕನ್ನ ಕೊಡಬೇಕು ಯಾಕೆಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿ ಜನಪ್ರತಿನಿಧಿಯಾಗಿ ಧ್ವಜಾರೋಹಣ ಮಾಡುವಂತದ್ದು ನಮ್ಮ ಹಕ್ಕು ಅನ್ನೋದು ಯಾಕೆಂತ ಹೇಳಿದ್ರೆ ಜಿಲ್ಲಾ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಧ್ವಜಾರೋಹಣ ಮಾಡ್ತಾರೆ ತಾಲೂಕು ಪಂಚಾಯತಿಯಲ್ಲಿ ತಾಲೂಕು ಪಂಚಾಯತಿಯ ಅಧ್ಯಕ್ಷರು ಧ್ವಜಾರೋಹಣ ಮಾಡ್ತಾರೆ ಮತ್ತೆ ತಾಲೂಕು ಮಟ್ಟದಲ್ಲಿ ಇದು ಒಂದು ಧ್ವಜಾರೋಹಣ ಮಾಡುವಂತ ಸಂದರ್ಭದಲ್ಲಿ ತಾಲೂಕಿನ ದಂಡಾಧಿಕಾರಿಗಳು ಮಾಡ್ತಾರೆ ಜಿಲ್ಲಾ ಉಸ್ತುವಾರಿಗಳು ಕೂಡ ಮಾಡ್ತಾರೆ ಹಾಗಾಗಿ ಜನಪ್ರತಿನಿಧಿಗಳಾದಂತ ನಾವು ಒಂದು ಕ್ಷೇತ್ರವನ್ನ ಪ್ರತಿನಿಧಿಸುವಂತ ನಾವು ನಮ್ಮ ಹಕ್ಕನ್ನ ಕೇಳಬೇಕು ಇದು ಧ್ವಜಾರೋಹಣ ಮಾಡುವಂತ ಹಕ್ಕನ್ನ ಕೊಡಬೇಕು ಅನ್ನುವಂತ ಅಭಿಪ್ರಾಯಗಳು ವ್ಯಕ್ತ ಆಗ್ತವೆ ಆದ್ರೆ ಇದೆಲ್ಲವೂ ಕೂಡ ಪ್ರೋಟೋಕಾಲ್ ಆಗ್ತಾ ಇರುವಂತದ್ದು ಕೇಂದ್ರದ ಗೃಹ ಇಲಾಖೆಯಿಂದ ಪ್ರೋಟೋಕಾಲ್ ಇರುವಂತ ಕಾರಣಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಈಗ ಕೇಂದ್ರದ ಗೃಹ ಮಂತ್ರಿಗಳಿಗೆ ಹಕ್ಕು ಬಾಧ್ಯತಾ ಸಮಿತಿ ಶಿಫಾರಸು ಮಾಡ್ಲಿಕ್ಕೆ ಒಂದು ನಿರ್ಧಾರವನ್ನ ಮಾಡಿರುವಂತದ್ದು ನಿರ್ಧಾರವನ್ನ ಮಾಡಿ ಈ ಪ್ರೋಟೋಕಾಲ್ ಏನಿದೆ ಅದನ್ನ ಬದಲಾವಣೆ ಮಾಡಿ ನಮಗೆ ಹಕ್ಕನ್ನ ಕೊಡಬೇಕು ಅನ್ನೋ ಶಿಫಾರಸನ್ನ ಹಕ್ಕು ಬಾಧ್ಯತಾ ಸಮಿತಿ ಮಾಡಿರುವಂತದ್ದು ಅಭಿಷೇಕ್ ಥ್ಯಾಂಕ್ ಯು ಹನುಮಂತ ದುರ್ಗದ್ ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ